ಚನ್ನಗಿರಿಯ ಆದಿಲ್ ಸಾವು ಹಾಗೂ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣ ಸಂಬಂಧ ಅಲ್ಲಿನ ಜನರಿಗೆ ದಿನದಿಂದ ದಿನಕ್ಕೆ ಸಂಕಷ್ಟ ತಂದೊಡ್ತಾ ಇದೆ. ಘಟನೆ ನಡೆದು ದಿನಗಳೇ ಕಳೆದರೂ ಕೂಡ ತಮ್ಮ ಮಕ್ಕಳು ಮನೆ ಸೇರದ ಕಾರಣ ವಯಸ್ಸಾದ ತಂದೆ ತಾಯಂದಿರು ಕಂಗಾಲಾಗ್ತಿದ್ದಾರೆ. ಇಂದು ಚನ್ನಗಿರಿಯ ವಡ್ನಾಳ್ ರಾಜಣ್ಣ ಬಡಾವಣೆಯ ನಿವಾಸಿಗಳು ನಮ್ಮ ಎಬಿ ವಾಹಿನಿಯೊಂದಿಗೆ ಮಾತನಾಡಿ ಅವರ ಸಂಕಷ್ಟವನ್ನ ತೋಡಿಕೊಂಡರು. ನಾವು ಕಡು ಬಡವರು, ನನಗೆ 85 ವರ್ಷ, ಸರಿಯಾಗಿ ಕಣ್ಣು ಸಹ ಕಾಣುವುದಿಲ್ಲ, ನನಗೆ 8 ಜನ ಮಕ್ಕಳು, ಈ ಘಟನೆ ನಡೆದ ಮೇಲೆ ಯಾರೂ ಸಿಕ್ಕಿಲ್ಲದಂತಾಗಿದ್ದಾರೆ. ದುಡಿಯುವ ಮಕ್ಕಳೇ ಮನೆಯಲ್ಲಿ ಇಲ್ಲದ ಕಾರಣ ಕುಡಿಯಲು ಕಾಫಿಗೂ ಕೂಡ ಗತಿ ಇಲ್ಲದಂತಾಗಿದೆ. ದಯಮಾಡಿ ತಪ್ಪಿತಸ್ಥರಿಗೆ ಮಾತ್ರ ಶಿಕ್ಷೆ ನೀಡಿ ನಮ್ಮ ಮಕ್ಕಳನ್ನ ಬಿಟ್ಟು ಬಿಡಿ ಅಂತ ಅಂಗಲಾಚಿದ್ರು. ಇದೇ ವೇಳೆ ಮತ್ತೋರ್ವ ವ್ಯಕ್ತಿ ಮನೋವರ್ ಮಾತನಾಡಿ, ನಮಗೆ ಪೊಲೀಸರ ಮೇಲೆ ಬಹಳಷ್ಟು ಗೌರವವಿದೆ, ಅವರಿಲ್ಲದೆ ನಾವು ನೆಮ್ಮದಿ ಜೀವನ ನಡೆಸೋದಕ್ಕೆ ಸಾಧ್ಯವಿಲ್ಲ. ನಿಜ, ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಿದ್ದು ತಪ್ಪು, ಆ ತಪ್ಪು ಮಾಡಿದವರನ್ನ ಮಾತ್ರ ಬಂಧಿಸಿ, ಮಕ್ಕಳೆಲ್ಲ ಊರು ಬಿಟ್ಟು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ಎಲ್ಲಿದ್ದಾರೋ ಗೊತ್ತಿಲ್ಲ ಎಂದು ತಮ್ಮ ಅಳಲು ತೋಡಿಕೊಂಡರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಚನ್ನಗಿರಿ. ನಮಸ್ಕಾರ ಸರ್. ಸರ್, ಬಹಳ ಬಡವರು ಸರ್ ನಾವು. ಬಹಳ ಬಡವರು, ಬಹಳ 80 ವರ್ಷ ನನಗೆ, ಈಗ 85 ವರ್ಷ ನೋಡಿ ಸರ್. ಮಕ್ಕಳೆಲ್ಲ ಹೆಸರು ಓಡೋಗಿ ಎಲ್ಲೆಲ್ಲೋ ಮಕ್ಕಳು ಹಿಡಿದ್ರು. ನಾವು ಗಂಡ ಹೆಂಡತಿ ಇಬ್ಬರ ಇರೋದು ಮನೆಯಾಗೆ. ನಮಗೆ ಊಟ ಇಲ್ಲ, ಅನ್ನ ಇಲ್ಲ, ಬಟ್ಟೆ ಇಲ್ಲ. ಫಂಕ್ಷನ್ ಏನಾದ್ರು ಬರಬೇಕು, ಸಮಯ ನಾವು ತಿನ್ನಬೇಕು ಅಂತ ವಸ್ತು ಹೆದರು ಹೆದರು ಓಡೋಗ್ಬಿಟ್ಟಿದ್ದಾರೆ. ಎಲ್ಲೇ ಬೇಕು ಎಲ್ಲೆಲ್ಲಿ, ನಾವು ಏನು ಮಾಡೋಣ ಹೇಳಿ. ಹಿಡ್ಕೊಂಡು ಹೋಗ್ತೀನಿ ಅಂತ ಬರ್ತಾಯಿದ್ದಾರೆ. ನಮಗೆ ತೊಗೊಂಡು ಹೋಗಿ ಏನು ಮಾಡ್ತಾರೆ? 80 ವರ್ಷ ನನಗೀಗ ಕಣ್ಣು ಕಾಣ್ತಾ ಇಲ್ಲ. ಅದರಾಗೆ ಬಂದೀನಿ, ಮೆಲ್ಲಿಗೆ ಮಾತಾಡೋಣ, ಏನು ನಮ್ಮ ಮನಸ್ಸಿನಾಗ ಏನೈತು ಅಂತ ಮಾತಾಡೋಣ ಅದು ಬಂದಿದ್ದೀವಿ ಸರ್. ನೋಡಿ ಸರ್, ತಪ್ಪು ಯಾರ್ದು ಐತೆ ಅವರಿಗೆ ಶಿಕ್ಷೆ ಕೊಡಿ, ನಾವು ಬೇಡ ಅನ್ನಲ್ಲ. ಎಷ್ಟು ಜನ ಮಕ್ಕಳು ಯಜಮಾನ್ರೆ ತಮಗೆ? ನೋಡಿ, ಮಕ್ಕಳು ಎಷ್ಟು ಜನ ನಿಮಗೆ? ನಿಮಗೆ ಮಕ್ಕಳು ಎಷ್ಟು ಜನ? 8 ಜನ ಮಕ್ಕಳು ಸರ್ ನನಗೆ. 8 ಜನಕ್ಕೆ ಸಾಕಿದ್ದೀನಿ. ಅಲ್ಲ, ಯಾರು ಇದಾರ ಟೀ ಮಾರಿ ನಿಮ್ಮಂತಾರ ಹೆಂಜಲ್ ನೋಟ ತೊಳೆದು ಹೊಟ್ಟೆ ತುಂಬಿದ್ದೀನಿ. ನನ್ನ ಮಕ್ಕಳಿಗೆ ಮದುವೆ ಮಾಡಿದ್ದೀನಿ, 8ಕ್ಕೂ ಮದುವೆ ಮಾಡಿದ್ದೀನಿ ಸರ್. ನಮ್ಮ ಊರಿನ ಪರಿಸ್ಥಿತಿ ಹೀಗಿದೆ ಸರ್. ಕೆಲ್ಸಕ್ಕೆ ಹೋದ್ರೆ ಅವ್ರ ಮನೆಗಳು ಸಮಸ್ಯೆ ಬಗೆಹರಿತಾವೆ, ಇಲ್ಲ ಅಂದ್ರೆ ಬಗೆಹರಿದಿಲ್ಲ. ಯಾರೋ ತಪ್ಪು ಮಾಡಿದ್ದಾರೆ ಸರ್, ತಪ್ಪು ಮಾಡಿಲ್ಲ ಅಂತ ನಾವು ಹೇಳ್ತಾ ಇಲ್ಲ. ತಪ್ಪು ಮಾಡಿದವ್ರು ಬಿಟ್ಬಿಟ್ಟು ಈ ಹುಡುಗರೆಲ್ಲ ಊರು ಬಿಟ್ಟು ಹೋಗಿದ್ದಾರೆ, ಕೆಲವರು ಪೊಲೀಸ್ನವ್ರು ಹಿಡ್ಕೊಂಡು ಹೋಗಿದ್ದಾರೆ ಸರ್. ಬಹಳ ಹೆದರಿಕೆಯಿಂದ ಬಾಳ್ದಿದ್ದಾರೆ ಸರ್. ಹಾಲಿನ ಪಾಕೆಟ್ ಖರೀದಿ ಮಾಡೋಕ್ಕೂ ಅವರಿಂದ ಯೋಗ್ಯತೆ ಇಲ್ಲ ಸರ್. ಡೆಕಾಕ್ಷನ್ ಮಾಡ್ಕೊಂಡು ಕುಡಿತಿದ್ದಾರೆ, ಸಂಘ ಮಾಡ್ಕೊಂಡಿದ್ದಾರೆ. ಭಾಳ ಕಣ್ಣೀರಲ್ಲ ಅವ್ರ ತಂದೆ ತಾಯಿಗಳು ಭಾಳ ಗೊಳೆ 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 ಅಂತ ಇದು ಮಾಡ್ತಿದ್ದಾರೆ ಸರ್. ಸರ್, ತಪ್ಪು ಯಾರು ಮಾಡಿದ್ದಾರೆ ಅದು ಗೊತ್ತಿಲ್ಲ ಸರ್. ಊರವ್ರಿಗೆ ಮಾತ್ರ ಶಿಕ್ಷೆ ಕೊಡಬೇಡಿ ಸರ್. ಎಲ್ಲರಿಗೂ ಸೇರಿ ಶಿಕ್ಷೆ ಕೊಟ್ಟರೆ ಸರ್ ಭಾಳ ತೊಂದರೆ ಆಗುತ್ತೆ ಸರ್. ಭಾಳ ಕಷ್ಟ ಬದುಕ್ತಾ ಇದೀವಿ ಸರ್ ನಾವು. ನಮ್ಮ ಸಮಸ್ಯೆಗಳು ಏನಪ್ಪ ಅಂದರೆ ನಾವು ದುಡಿಬೇಕು, ನಮ್ಮ ಮನೆಗಳು ನಡಿಬೇಕು ಸರ್. ನಾವು ದುಡಿಮೆ ಮಾಡೋ ಟೈಮ್ನಲ್ಲೇ ನಮ್ಮ ಸಮಸ್ಯೆ ಬಗೆಹರಲ್ಲ. ಈಗ ವಯಸ್ಸಿಗೆ ಬಂದಿರೋ ಮಕ್ಕಳು ಊರಲ್ಲಿಲ್ಲ, ಎಲ್ಲೆಲ್ಲೋ ಇದ್ದಾರೆ ಅಂದರೆ ಹೆಂಗೆ ನಡೀತದೆ ನೀವು ಹೇಳಿ ಸರ್ ನೋಡೋಣ. 3 ಊಟ ಮಾಡೋದು 1 ಊಟ ಮಾಡ್ತಿದ್ದಾರೆ ಸರ್. ಭಾಳ ಕಷ್ಟದಲ್ಲಿ ಅಂದರೆ ಭಾಳ ಕಷ್ಟದಿದ್ದೀವಿ ಸರ್. ಮಕ್ಕಳು ಎಲ್ಲೆಲ್ಲಿ ಬೇಕಲ್ಲ ಹೋಗ್ಬಿಟ್ಟಿದ್ದಾರೆ ಸರ್. ಸರ್, ಎಕ್ಸೆಪ್ಟ್ ಈ ಕಾಲೋನಿಯಲ್ಲೇ ಯಾಕೆ ಜಾಸ್ತಿ ಹುಡುಗರು ಹೋಗಿದ್ದಾರೆ ಅಂತ? ಹೆದರಿ ಹೋಗಿದ್ದಾರೆ ಸರ್. ನಮ್ಮನ್ನು ಹಿಡ್ಕೊಂಡು ಹೋಗ್ತಾರೆ, ನಮ್ಮನ್ನು ಹಿಡ್ಕೊಂಡು ಹೋಗ್ತಾರೆ ಅಂತ ಹೆದರ್ ಬಿಟ್ಟು ಭಾಳ ಜನ ಹೋಗಿದ್ದಾರೆ ಸರ್. ಸರ್, ನಮಗೆ ಏನು ಅಂದರೆ ಪೊಲೀಸ್ನವ್ರ ಮೇಲೆ ಭಾಳ ಗೌರವ ಇದೆ ಸರ್. ಯಾಕೆಂದರೆ ಸರ್, ನಾನು ಮನಸ್ಸಿಂದ ಹೇಳ್ತಾರದು, ನಮ್ದು ಯಾವುದೇ ಒಂದು ವಸ್ತು ಕಳೆದೋದ್ರು ನಮಗೆ ಪೊಲೀಸ್ನವ್ರು ಬೇಕು, ನಮ್ಮ ಜೀವ ರಕ್ಷಣೆಗೆ ಪೊಲೀಸ್ನವ್ರು ಬೇಕು, ನಮಗೆ ಎಲ್ಲದಕ್ಕೂ ಪೊಲೀಸ್ನವ್ರು ಬೇಕು. 1000 ಜನಗಳ ಸಮಸ್ಯೆ ಬಗೆಹರಿಸೋರು ಪೊಲೀಸ್ನವ್ರು ಸರ್. ಪೊಲೀಸ್ನವ್ರು ಅಂದರೆ ನಮಗೆ ಎತ್ತ ತಂದೆ ತಾಯಿಗಿಂತ ನಾವು ಜಾಸ್ತಿ ಗೌರವ ಕೊಡ್ತೀವಿ ಸರ್. ಯಾಕಂದರೆ ಪೊಲೀಸ್ ಇಲ್ಲ ಅಂದರೆ ನಾವು ಬದುಕೋದಕ್ಕಾಗೋದಿಲ್ಲ. ನಮಗೆ ಪೊಲೀಸ್ ಬೇಕು ಸರ್. ತಂದೆ ತಾಯಿಗಿಂತ ಹೆಚ್ಚಾಗಿ ನಾವು ಬೆಲೆ ಕೊಡ್ತೀವಿ ಸರ್. ತಪ್ಪು ಮಾಡಿದವರಿಗೆ ಸರ್ ನೀವು ಏನು ಶಿಕ್ಷೆನಾದರೂ ಕೊಡಿ ಸರ್. ಆದರೆ ಬೇರೆಯವ್ರಿಗೆ ಮಾತ್ರ ನೀವು ಇದು ಮಾಡೋಕೆ ಹೋಗ್ಬೇಡಿ ಸರ್. ಭಾಳ ತೊಂದರೆ, ಭಾಳ ಕಷ್ಟದಲ್ಲಿದೆ ಸರ್. ಎಲ್ಲೆಲ್ಲಿ ಬೇಕಲ್ಲ ಹೋಗ್ಬಿಟ್ಟಿದ್ದಾರೆ ಸರ್ ಮಕ್ಕಳು. ಎಲ್ಲೆಲ್ಲಿ ಹೋಗಿದಾರಂತನೂ ಗೊತ್ತಿಲ್ಲ ಸರ್. ಅಟ್ಲೀಸ್ಟ್ ಅವ್ರಿಂದ ಜಾಗದಾಗಿದ್ದಾರಂತ ಒಂದು ಫೋನ್ ಮಾಡೋಣ ಅಂದರು, ಅವ್ರು ಸ್ವಿಚ್ ಆಫ್ ಬರ್ತಾ ಇದೆ ಸರ್.